ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕೋಡಿ ಸಲಗ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂಎಲ್ಎ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ನಿಂದ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಬಿಜೆಪಿಯಿಂದ ಯಾರಪ್ಪ ಆಕಾಂಕ್ಷಿ ಅಥವಾ ಯಾರಿಗೆ ಸಿಗಬಹುದು ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ. ತುಂಬ ಜನ ಆಕಾಂಕ್ಷಿಗಳಿದ್ದಾರೆ. ವಿಶೇಷವಾಗಿ ನಾವು ನಿಪ್ಪಾಣೆ ಬಗ್ಗೆ ಮಾತನಾಡ್ತಾ ಇದ್ವಿ. ಶಶಿಕಲಾ ಜೊಲ್ಲೆ ಅವರ ಮಗ ಬಸವ ಪ್ರಸಾದ್ ಜೊಲ್ಲೆ, ಇಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿಗೆ ಪಾಸಿಟಿವ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಗ್ರೌಂಡ್ನಲ್ಲಿ ಕೇಳಿ ಬರ್ತಾ ಇದೆ. ಅದು ಬಿಟ್ಟರೆ ಮಹಂತೇಶ್ ಕವಟಗಿಮಠ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಜೊತೆಗೆ ಜಗದೀಶ್ ಕವಟಗಿಮಠ್, ಆಮೇಲೆ ಅಮಿತ್ ಕೋರೆ. ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಲ್ಲಿ ಚಿಕ್ಕೋಡಿ ಸಲಗ ಕ್ಷೇತ್ರಕ್ಕೆ. ಬಟ್ ಕಾಂಗ್ರೆಸ್ಸಿಂದ ಗಣೇಶ್ ಹುಕ್ಕೇರಿ ಸಿಟ್ಟಿಂಗ್ ಎಂಎಲ್ಎ ಕ್ಲಿಯರು, ಅವ್ರಿಗೆ ಟಿಕೆಟು. ಸೊ ಈ ಒಂದು ಚಿಕ್ಕೋಡಿ ಸಲಗ ಈ ಕ್ಷಣದ ಒಂದು ಟ್ರೆಂಡ್ ನೋಡಿದಾಗ ಬಿಜೆಪಿಯಲ್ಲಿ ಗೊಂದಲ ಇದೆ. ಯಾರಿಗೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಇಲ್ಲ. ಹೀಗಾಗಿ ಗಣೇಶ್ ಹುಕ್ಕೇರಿ ಸುಲಭವಾಗಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಈ ಕ್ಷಣಕ್ಕೆ. ಫೆಬ್ರವರಿಯ ಕರ್ನಾಟಕ ಟಿ ವಿಯ ಸರ್ವೆಯಲ್ಲಿ ಕಾಂಗ್ರೆಸ್ನ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಸಲಗ ಕ್ಷೇತ್ರದಿಂದ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಜಸ್ಟ್ ಇದೊಂದೇ ಅಲ್ಲ, ಕೇವಲ ಮುನ್ನಡೆ ಅನ್ನೋದಕ್ಕಿಂತ ಅವ್ರು ಯಾರೇ ಕ್ಯಾಂಡಿಡೇಟ್ ಆದರೂ, ಏನು ಶಶಿಕಲಾ ಜೊಲ್ಲೆ ಅವ್ರ ಮಗ ಬಸವ ಪ್ರಸಾದ್ ಜೊಲ್ಲೆ ಅಥವಾ ಶಿವಪ್ರಸಾದ್ ಜೊಲ್ಲೆ ಹಿಂಗೆಲ್ಲ ಚರ್ಚೆಗಳಿದೆ, ಬಟ್ ಏನೇ ಆದರೂ ಸಹ ಗಣೇಶ್ ಹುಕ್ಕೇರಿ ಟ್ರೆಂಡ್ ಹೇಳಿದ್ರ ಜೊತೆಗೆ ಭವಿಷ್ಯ ಕೂಡ ಹೇಳ್ಬೇಕಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಯಾರೇ ಆದರೂ ಗಣೇಶ್ ಹುಕ್ಕೇರಿ ಗೆಲುವಿನ ಅಂತರ ಚೇಂಜಸ್ ಆಗ್ಬೋದೆ ಹೊರತು ಗೆಲ್ಲವನ್ನ ತಡೆಯಲು ಸಾಧ್ಯವಿಲ್ಲ. ಅಷ್ಟು ಸ್ಟ್ರಾಂಗ್ ಹೋಲ್ಡ್ ಕ್ಷೇತ್ರದಲ್ಲಿ ಕ್ಲಿಯರ್ ಕಟ್. ಹೇಗೆ ನಿಪ್ಪಾಣಿನಲ್ಲಿ ಶಶಿಕಲಾ ಜೊಲ್ಲೆ ಬಿಜೆಪಿಯನ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ, ಅಟ್ ದಿ ಸೇಮ್ ಟೈಮ್ ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿಯ ಗೆಲುವಿನ ಅಂತರ ವ್ಯತ್ಯಾಸ ಆಗಬಹುದೇ ಹೊರತು ಗಣೇಶ್ ಹುಕ್ಕೇರಿಯನ್ನ ಸೋಲಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಲ್ಲಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.